ವೈದ್ಯಕೀಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜ ಸಂಸ್ಕಾರಕ್ಕೆ ಸ್ವಾಗತ, ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ ನಲ್ಲಿ ಬರುವಂತಹ ಅಂದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನ ನಾವು ನಮ್ಮ ಚಾನೆಲ್ನ ಮೂಲಕ ಪ್ರಸ್ತುತ ಪಡಿಸ್ತಾ ಇದ್ದೇವೆ. ಹಾಗೇನೆ ಈ ಒಂದು ಪ್ರಶ್ನೆಗಳು ನಿಮಗೆ ಹೆಚ್ಚು ಅಂಕಗಳನ್ನ ಗಳಿಸೋದಕ್ಕೆ ಸಹಾಯ ಆಗುತ್ತೆ. ಸಂಪೂರ್ಣವಾಗಿ ಈ ವಿಡಿಯೋವನ್ನ ನೋಡ್ತಾ ಬನ್ನಿ ವಿದ್ಯಾರ್ಥಿ ಮಿತ್ರರೇ. ಹಾಗೇನೆ ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ, ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದ್ರೆ ಮುಂದೆ ಬರುವಂತಹ ಅಂದ್ರೆ ಪಿ ಯು ಬೋರ್ಡಿಂದ ಬರುವಂತಹ ಎಜುಕೇಶನ್ ಅಪ್ಡೇಟ್ಸ್ ಆಗಿರ್ಬಹುದು, ಹಾಗೇನೆ ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿರ್ಬಹುದು, ಹಾಗೇನೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸ್ಗೆ ಆನ್ಸರ್ಸ್ ಆಗಿರ್ಬಹುದು, ಹಾಗೆ ನಿಮ್ಮ ಎಲ್ಲಾ ಡೌಟ್ಸ್ ಗಳನ್ನ ನಾವು ಕ್ಲಾರಿಫೈ ಮಾಡ್ತಾ ಹೋಗ್ತಾ ಇರ್ತಾರೆ. ಮತ್ತೆ ಹಾಕಿದ್ರ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋಗೆ 50 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದಲ್ವಾ? ಹಾಗೆ ಲೈಕ್ ಮಾಡಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಹಾ, ಅದಕ್ಕಿಂತ ಮುಂಚೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಹಾಗೇನೆ ಟೆಲಿಗ್ರಾಮ್ ಲಿಂಕ್ ಅನ್ನು ಕೂಡ ಹಾಕಿರ್ತೇವೆ. ನಿಮ್ಗೆ ಯಾವ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ ಬೇಕು, ಯಾವ ಒಂದು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ ಬೇಕು ಅನ್ನೋದನ್ನು ಕೂಡ ನಾವು ಟೆಲಿಗ್ರಾಮ್ ನ ಲಿಂಕ್ ನಲ್ಲಿ ಹಾಕಿರ್ತೇವೆ. ಮತ್ತೆ ಹಾಕಿದ್ರ ಫಾಲೋ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ಈಗ ವಿಡಿಯೋನ ಶುರು ಮಾಡಿ. ವಿಡಿಯೋವನ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ ವಾಟ್ಸ್ಆಪ್ ಗ್ರೂಪ್ಗೆ ಅಂದ್ರೆ ಕಾಲೇಜ್ ಗ್ರೂಪ್ ಇರುತ್ತಲ್ವಾ, ಎಲ್ಲರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಸ್ಟೇಟಸ್ಗೂ ಕೂಡ ಹಾಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ನಿಮ್ಮ ಕನ್ನಡ ಮಾಸ್ಟರ್ನ ಬೆಂಬಲಿಸಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ನೋಡ್ತಾ ಹೋಗೋಣ. ಒಂದು ಅಂಕದ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನು ಗದ್ಯವಾಗದ್ದು. ಮೊದಲನೆಯ ಪ್ರಶ್ನೆ, ಬಸಲಿಂಗನ ಹೆಂಡತಿಯ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ, ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ. ಎರಡನೆಯ ಪ್ರಶ್ನೆ, ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಲ್ಲಿದ್ದ ಅಭಿಪ್ರಾಯವೇನು? ಉತ್ತರ, ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗವೆಂಬ ಅಭಿಪ್ರಾಯ ಬಸಲಿಂಗನದ್ದಾಗಿರುತ್ತೆ. ಮೂರನೆಯ ಪ್ರಶ್ನೆ, ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು? ಉತ್ತರ, ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ರುದ್ರಪ್ಪ. ನಾಲ್ಕನೆಯ ಪ್ರಶ್ನೆ, ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ? ಉತ್ತರ, ಕೊನೆಗೆ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗಿದ್ದ. ಐದನೆಯ ಪ್ರಶ್ನೆ, ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ಉತ್ತರ, ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೇರ್ ಮಾರ್ಷ್. ಆರನೆಯ ಪ್ರಶ್ನೆ, ಮಾರ್ಷ್ನ ಜೊತೆಗಾರನ ಹೆಸರೇನು? ಉತ್ತರ, ಮಾರ್ಷ್ನ ಜೊತೆಗಾರನ ಹೆಸರು ಪೂರ್ಣಚ್ಚಿ. ಏಳನೆಯ ಪ್ರಶ್ನೆ, ವಿದ್ಯಾರ್ಥಿ ಮಿತ್ರರೇ, ವಾಲ್ಪರೈನ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದವು? ಉತ್ತರ, ವಾಲ್ಪರೈನ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಎಂಟನೆಯ ಪ್ರಶ್ನೆ, ಲೇಖಕಿಗೆ ಯಾವಾಗ ರೇಗಿ ಹೋಗುತ್ತಿತ್ತು? ಉತ್ತರ, ಏನ್ ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ, ಆಗೋದು ಹಾಗೆ ಆಗುತ್ತೆ ಎಂದಾಗ ಲೇಖಕಿಗೆ ರೇಗಿ ಹೋಗುತ್ತಿತ್ತು. ಒಂಬತ್ತನೆಯ ಪ್ರಶ್ನೆ, ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡಿದರು? ಉತ್ತರ, ಕಮಲಮ್ಮ ಮೇಡಂ ಮತ್ತು ಮುದ್ದೇಗೌಡರನ್ನು ಭೇಟಿ ಮಾಡಿದರು. ಹತ್ತನೆಯ ಪ್ರಶ್ನೆ, ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ಉತ್ತರ, ದುರಾಸೆಯ ಹುಡುಗನನ್ನು ನಿರಾಕರಿಸಿದವಳು ನಿಶಾ ಶರ್ಮಾ. ಹನ್ನೊಂದನೆಯ ಪ್ರಶ್ನೆ, ಎ ಆರ್ ಕೃಷ್ಣ ಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? ಉತ್ತರ, ಹೈದರಾಬಾದಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಹನ್ನೆರಡನೆಯ ಪ್ರಶ್ನೆ, ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳು ಯಾವುವು? ಉತ್ತರ, ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು. ಹದಿಮೂರನೆಯ ಪ್ರಶ್ನೆ, ಯಾವ ಮರ್ಯಾದೆಯನ್ನು ನಾವು ಮೀರಬಾರದು? ಉತ್ತರ, ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆಯನ್ನು ನಾವು ಮೀರಬಾರದು. ಹದಿನಾಲ್ಕನೆಯ ಪ್ರಶ್ನೆ, ಕನ್ನಡ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು? ಉತ್ತರ,
ಕನ್ನಡ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಸಿ ಎನ್ ಆರ್ ರಾವ್. 15ನೆಯ ಪ್ರಶ್ನೆ, ಬದುಕು ಯಾವುದನ್ನು ಬಿಟ್ಟು ಇರುವುದಿಲ್ಲ? ಉತ್ತರ, ಭಾಷೆಯನ್ನು ಬಿಟ್ಟು ಬದುಕು ಇರುವುದಿಲ್ಲ. 16ನೆಯ ಪ್ರಶ್ನೆ, ಕನ್ನಡದ ಸಮಸ್ಯೆಗೆ ಪರಿಹಾರ ದೊರಕಲು ನಾವು ಏನು ಮಾಡಬೇಕು? ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು. 17ನೆಯ ಪ್ರಶ್ನೆ, ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? ಉತ್ತರ, ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ ಹೊಳೆ. 18ನೆಯ ಪ್ರಶ್ನೆ, ಧಣಿಗಳ ಹೆಸರೇನು? ಉತ್ತರ, ಧಣಿಗಳ ಹೆಸರು ವೆಂಕಪ್ಪಯ್ಯ. 19ನೆಯ ಪ್ರಶ್ನೆ, ಬೆಳ್ಳಿ ಲೋಟ ಏನನ್ನು ಕಳೆದುಕೊಂಡಿತ್ತು? ಉತ್ತರ, ಬೆಳ್ಳಿ ಲೋಟ ತನ್ನ ನೈಜ ಬಣ್ಣ ಮತ್ತು ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು. 20ನೆಯ ಪ್ರಶ್ನೆ, ಧಣಿಗಳ ದಾಂಪತ್ಯಕ್ಕೆ ಯಾವುದು ಮೂಕ ಸಾಕ್ಷಿಯಾಗಿತ್ತು? ಉತ್ತರ, ಧಣಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೋಟ ಮೂಕ ಸಾಕ್ಷಿಯಾಗಿತ್ತು. 21ನೆಯ ಪ್ರಶ್ನೆ, ದೇವರಿಗೆ ಹತ್ತಿರವಾದವರು ಯಾರು? ಉತ್ತರ, ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು. 22ನೆಯ ಪ್ರಶ್ನೆ, ಕಲಾಂ ಅವರ ಕ್ರಿಯಾಶೀಲತೆಗೆ ಸಾಕ್ಷಿ ಯಾವುದು? ಉತ್ತರ, ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು. 24ನೆಯ ಪ್ರಶ್ನೆ, ಚಿಪ್ ಎಂದರೇನು? ಉತ್ತರ, ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್. 25ನೆಯ ಪ್ರಶ್ನೆ, ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು? ಉತ್ತರ, ಕಲಾಂ ಅವರನ್ನು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದವರು ಶಿವಸುಬ್ರಹ್ಮಣ್ಯಂ ಅಯ್ಯರ್. 26ನೆಯ ಪ್ರಶ್ನೆ, ಕಲಾಂ ಅವರು ಯಾವ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು? ಉತ್ತರ, ಕಲಾಂ ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು. ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ನಿಮ್ಮ ಆನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಲಾಗುವಂತಹ ಒಂದು ಅಂಕದ ಪ್ರಶ್ನೆಗಳು ಹಾಗೂ ಉತ್ತರಗಳು ಆಗಿದೆ. ಈ ವಿಡಿಯೋ ನಿಮಗೆ ಸಹಾಯ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಪಾಠಗಳು, ಹಾಗೆಯೇ ನೋಟ್ಸ್ಗಳು, ಹಾಗೆಯೇ ಕ್ವಶನ್ ಪೇಪರ್ಸ್, ಆನ್ಸರ್ಸ್ ಎಲ್ಲ ಬೇಕು ಅಂತಂದರೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಅದಕ್ಕೆ ನೀವು ಕೇಳಿದಂತಹ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೇವೆ. ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ಜಯ ಹಿಂದ್, ಜಯ ಕರ್ನಾಟಕ ಮಾತೆ, ವಂದೇ ಮಾತರಂ.